ಯಾ ಈ ಒಂದು ಲೆಕ್ಕ ಕೊಟ್ಟಿದ್ದಾರೆ, ಎರಡು ಪ್ಲಾಂಟ್ ಇದೆ ಅಂತ ಒಂದು ಫ್ಯಾಕ್ಟ್ರಿನಲ್ಲಿ, ಮೊದಲನೇದು ಎ ಇನ್ನೊಂದು ಬಿ. ಆ ಅವರಲ್ಲಿ ಎ ಪ್ಲಾಂಟಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ 5,000 ಜನ ಇದಾರಂತೆ, ಬಿ ಪ್ಲಾಂಟಲ್ಲಿ ಎಷ್ಟು ಜನ ಇದ್ರಂತೆ 6,000 ಜನ ವರ್ಕರ್ಸ್ ಇದಾರಂತೆ. ಇವರಿಬ್ರಿಗೂ ಆವರೇಜ್ ವೇಜಸ್ ಅಂದ್ರೆ ಸಂಬಳ ಎಷ್ಟು ಕೊಡ್ತಾರೆ, 2,500 2,500 ಕೊಡ್ತಾರಂತೆ. ವೇರಿಯನ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ವೇಜಸ್ ಅಂತ ಅಂದ್ರೆ ವೇಜಸ್ ನ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ವೇರಿಯೇಷನ್ ಮಾಡ್ತಾರಲ್ಲ, ಅದು ಹ್ಯಾಕ್ ಮಾಡ್ತಾರೆ. ಇಲ್ಲಿ 80 ಮಾಡ್ತಾರಂತೆ, ಇಲ್ಲಿ 100 ಮಾಡ್ತಾ ಇದಾರಂತೆ. ನಾವೇನ್ ಕಂಡಿಡಬೇಕು, ಮೊದಲನೇ ಕ್ವಶನ್, ಇನ್ ವಿಚ್ ಪ್ಲಾಂಟ್ ಎ ಆರ್ ಬಿ ಇಸ್ ಗ್ರೇಟರ್ ವೇರಿಯಬಿಲಿಟಿ ಇನ್ ಇಂಡಿವಿಜುವಲ್ ವೇಜಸ್ ಅಂತ ಕೇಳಿದ್ದಾರೆ. ಎರಡನೇದು, ವಿಚ್ ಫರ್ಮ್ ಎ ಆರ್ ಬಿ ಪೇಸ್ ಲಾರ್ಜರ್ ಅಮೌಂಟ್ ಆಸ್ ಮಂತ್ಲಿ ವೇಜಸ್, ಅತಿ ಹೆಚ್ಚು ಸಂಬಳ ಕೊಡ್ತಿರೋದು ಯಾವ ಪಾರ್ಟಿಗೆ ಅಂತ, ಏನೋ ಬೀನೋ ಅಂತ ಅರ್ಥ ಆಯ್ತಲ್ಲ. ಸೊಲ್ಯೂಷನ್ ಅಂತ ಇಲ್ಲಿ ಬರ್ತೀನಿ ನೋಡು. ನಂಬರ್ ಆಫ್ ಎ ಅಂದ್ರೆ ಏನಲ್ಲಿರುವಂತ ನಂಬರ್ ಆಫ್ ವರ್ಕರ್ಸ್ ಎಷ್ಟು ಜನ ಇದ್ದಾರೆ, 5,000 ಜನ ಇದ್ದಾರೆ. ನಂಬರ್ ಆಫ್ ಬಿ ಅದೆಷ್ಟು ಜನ ಇದ್ದಾರೆ, 6,000 ಜನ ಇದ್ದಾರೆ. ಕರೆಕ್ಟಾ ನೋಡಿಲ್ಲಿ, ಆವರೇಜ್ ಮಂತ್ಲಿ ವೇಜಸ್ ಅಂದ್ರೆ ಎಕ್ಸ್ ಬಾರ್ ಎ ಅಂತ ಬರ್ಕೊಳ್ತೀನಿ. ಆವರೇಜ್ ಅನ್ನೋದು ಒಂದೇ, ಮೀನ್ ಅನ್ನೋದು ಒಂದೇ, ಅರ್ಥ ಆಯ್ತಲ್ಲ. ಎಷ್ಟದು, 2,500 ರುಪೀಸ್. ಎಕ್ಸ್ ಬಾರ್ ಬಿ ಅದು ಎಷ್ಟು, ಆವರೇಜ್ ಆಗಿ ಎಲ್ಲರಿಗೂ 2,500 ರೂಪಾಯಿ ಕೊಡ್ತಾರಂತೆ, ರುಪೀಸ್ ಅಂತ ಬರ್ಕೊಳ್ಳ. ಅರ್ಥ ಆಯ್ತಲ್ಲ. ವೇರಿಯನ್ಸ್ ಕೊಡ್ತಿದ್ದಾರೆ, ವೇರಿಯನ್ಸ್ ಅಂದ್ರೆ ಸಿಗ್ಮಾ ಸ್ಕ್ವೇರ್ ಎ ಅಂದ್ರೆ 81, ಸಿಗ್ಮಾ ಸ್ಕ್ವೇರ್ ಬಿ ಅಂದ್ರೆ ಎಷ್ಟಿದೆ ಅದು, 100 ಇದೆ ಅಲ್ವಾ. ದೇರ್ಫೋರ್ ಸಿಗ್ಮಾ ಎ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಅಲ್ವಾ, ಆಫ್ ಎ ಅಂತ. ಎಷ್ಟಾಯ್ತು, 9 ಆಯ್ತು. ಇದರ ಸ್ಕ್ವೇರ್ ಉಡ್ತಾನೆ, ಸಿಗ್ಮಾ ಬಿ ಅಂದ್ರೆ ರೂಟ್ ಆಫ್ 100 ಅಂತ ಅಂದ್ರೆ 10 ಆಯ್ತು. ಹೌದಾ, ಇದಂದ್ರೇನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬಿ ಅಂತ, ಅದ್ರ ಬೆಲೆ ಎಷ್ಟು, 10 ಆಯ್ತು. ಸರಿನಾ, ಈಗ ಇಲ್ಲಿ ಸ್ಟ್ಯಾಂಡರ್ಡ್ ಇನ್ನೇನು ಕೇಳಿದಾಗಲಿ, ಗ್ರೇಟರ್ ವೇರಿಯಬಿಲಿಟಿ ಯಾವ್ದಿದೆ ಅಂತ. ಹೌದಾ, ಇವೆರಡರ ಗ್ರೇಟರ್ ವೇರಿಯಬಿಲಿಟಿ ನೋಡ್ಬೇಕು ಅಂದ್ರೆ ಫಸ್ಟ್ ಇಲ್ಲಿ ನೋಡ್ಬೇಕು, ಎರಡರ ಸಂಬಳ ಏನಾಗಿದೆ, ಸೇಮ್ ಇದೆ. ಸರಿನಾ, ಸಿನ್ಸ್ ಎಕ್ಸ್ ಎ ಬಾರ್ ಶುಡ್ ಬಿ ಈಕ್ವಲ್ ಟು ಎಕ್ಸ್ ಬಿ ಬಾರ್, ಹೌದಾ, ದೇರ್ ಫೋರ್ ಸಿಗ್ಮಾ ಬಿ ಈಸ್ ಗ್ರೇಟರ್ ದನ್ ಸಿಗ್ಮಾ ಎ. ಹೌದಲ್ವಾ, ನೋಡು ಸಿಗ್ಮಾ ಬಿನೇ ಜಾಸ್ತಿ, ಸಿಗ್ಮಾ ಎ ಅಂತ. ಅಲ್ಲಿಗೆ ಒಂದನೇ ಲೆಕ್ಕ ಮುಗಿದೋತು. ಎರಡನೇ ಲೆಕ್ಕಕ್ಕೆ ಬರೋಣ, ಎ ಜಾಸ್ತಿ ಬೆಲೆ ಕೊಡ್ತಿರೋ ಬಿ ಜಾಸ್ತಿ ಬೆಲೆ ಕೊಡ್ತಿರೋ ಅಂತ, ಒಟ್ಟು ಎಷ್ಟು ಜನ ಇದ್ದಾರೆ. ಈಗೇನ್ ಮಾಡ್ತೀನಿ, ಎರಡನೇದಕ್ಕೆ ಇದು ಒಂದನೇದಕ್ಕೆ ಸೊಲ್ಯೂಷನ್, ಇದು ಈಗ ಎರಡನೇದಕ್ಕೆ ಸೊಲ್ಯೂಷನ್ ಬರೋಣ. ಗೊತ್ತಲ್ಲ, ಟೋಟಲ್ ಅಮೌಂಟ್ ಅಮೌಂಟ್ ಪೇಡ್ ಟು ಯಾವ್ದದು, ಎ. ಗೊತ್ತಲ್ಲ, ಎ ಪ್ಲಾಂಟ್ ಅಂತ ಬರ್ತೀನಿ. ಅಂದ್ರೆ ಏನರ್ಥ, ಎಷ್ಟು ಜನ ಇದ್ದಾರೆ ಇಂಟು ಎಷ್ಟು ರೂಪಾಯಿ, ಅದೇ ತಾನೆ. ಎಷ್ಟು ಜನ ಇದಾರಲ್ಲಿ, 5,000 ಜನ ಇದ್ದಾರೆ ಇಂಟು ಅಂದ್ರೆ, ಇಲ್ಲಿ ಬರ್ದ್ಬಿಡ್ತೀನಿ ನಾನು ಫಾರ್ಮುಲಾನ, ಎಷ್ಟು ಜನ ಇದ್ದಾರೆ ಎನ್ ಎ ಇಂಟು ಎಷ್ಟು ರೂಪಾಯಿ ಎಕ್ಸ್ ಬಾರ್ ಎ. ಕರೆಕ್ಟಾ, ಅಂದ್ರೆ 2,500 ಜನ ಇದ್ದಾರೆ ಇಂಟು ಅವ್ರಿಗೆ ಎಷ್ಟು, ಸಾರಿ 5,000 ಜನ ಇದ್ದಾರೆ ಇಂಟು 2,500 ರೂಪಾಯಿ ಕೊಡ್ತಾ ಇದ್ವಿ. ಸರಿನಾ, 25 ಇಲ್ಲ 125, ಇಲ್ಲಿ 3-0 ಇಲ್ಲ 2-0, 1, 2, 3, 4, 5 ಕರೆಕ್ಟಾ, ರುಪೀಸ್ ಅಂತ ಬರ್ತೀವಿ. ಇಷ್ಟು ಸಂಬಳ ಕೊಡ್ಬೇಕಾಗತ್ತೆ. ಆದ್ರೆ ಟೋಟಲ್ ನಂಬರ್ ಆಫ್ ಟೋಟಲ್ ಅಮೌಂಟ್ ಪೇಯ್ಡ್ ಟು ಬಿ ಪ್ಲಾಂಟ್ ಅಂದ್ರೆ ಈಸ್ ಈಕ್ವಲ್ ಟು ಎನ್ ಇಂಟು ಬಿ ಇಂಟು ಎಕ್ಸ್ ಬಾರ್ ಬಿ. ಕರೆಕ್ಟಾ, ಎನ್ ಬಿ ಎಷ್ಟು ಜನ ಇದ್ದಾರೆ, 6,000 ಇದ್ದಾರೆ ಇಂಟು ಇದೆಷ್ಟಿದೆ ಅಮೌಂಟು, 22,500 ರೂಪಾಯಿ ಇದೆ. ಸರಿನಾ, 2,500 ಇದೆ. ಕರೆಕ್ಟಾ, ಈಗ 25 ಇಂಟು 6 ನೋಡ್ಬೇಕಲ್ವಾ, 6 5 30 3
ಆರೇಳು ಹನ್ನೆರಡು ಮೂರು ಹದಿನೈದು ಸಣ್ಣ ಇಲ್ಲಿ ಮೂರು ಸೊನ್ನೆ ಇದೆ, ಇಲ್ಲಿ ಎರಡು ಸೊನ್ನೆ ಇದೆ, ರುಪೀಸ್ ಅಂತ ಬರುತ್ತೆ. ಹಾ ಅರ್ಥ ಆಗ್ತಾಯ್ತು? ಈಗ ಇದು ದೊಡ್ಡದು ಇದು ದೊಡ್ಡದು ನೋಡ್ರಿ, ನೂರ ಇಪ್ಪತ್ತೈದು ರೂಪಾಯಿ ಐದು ಸೊನ್ನೆ, ನೂರ ಐವತ್ತು ರೂಪಾಯಿ ಐದು ಸೊನ್ನೆ, ಎವಿಚ್ ಒನ್ ಇಸ್ ದೊಡ್ಡದು? ಇದು ದೊಡ್ಡದು ಹೌದಾ? ದೇರ್ ಫೋರ್ ಅವನು ಇಲ್ಲಿ ಕೇಳಿದ್ದೇನು ಲಾರ್ಜ್ ಅಮೌಂಟ್ ಯಾವುದು ಅಂತ ಅಲ್ವಾ? ಹಾ ಬಿ ಪೇಸ್ ಲಾರ್ಜರ್ ಅಮೌಂಟ್ ದ್ಯಾನ್ ಎ, ಕರೆಕ್ಟಾ? ಬಿ ಅವರಿಗೆ ಜಾಸ್ತಿ ಸಂಬಳ ಕೊಡ್ತಿದ್ದೀವಿ ವೆನ್ ಕಂಪೇರ್ ವಿತ್ ದಿ ಎ ಪ್ಲಾಂಟ್ನವ್ರಿಗೆ ಅಂತ. ಅರ್ಥ ಆಗ್ತಾ ಇಲ್ಲಕ್ಕ? ಥ್ಯಾಂಕ್ಸ್.